ಉಮಾಶಂಕರಪ್ಪ ಅಂತ. ನಾವು 35 ವರ್ಷದಿಂದ ಬರ್ತಾ ಇದ್ದೀವಿ. ಈಗ ನಮ್ಮ ಫ್ರೆಂಡ್ ಒಬ್ರು ಕರ್ಕೊಂಬಂದರು ಅಲ್ಲಿ ಸ್ವಾಮಿಗಳ ಆಫೀಸ್ಗೆ ಹೋಗಿ ಅಲ್ಲಿ ಅವ್ರನ್ನ ಮೀಟ್ ಮಾಡಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಯಿತು. ಅವ್ರ ಹತ್ರ ಹೋದ್ಮೇಲೆ ನಾವು ಇವತ್ತೇನಾದರೂ ಈ ಭೂಮಿ ಮೇಲೆ ಇವತ್ತು ನಾನು ಇದ್ದೀನಿ ಅಂದರೆ ಅವ್ರು ಹೇಳಿರೋ ಮಾತುಗಳು, ಅವ್ರು ಹೇಳಿದ್ದು ಇದು ನಡ್ಕೊಂಡಿರೋದು, ನಾನು ಅದೇ ರೀತಿ ನಡ್ಕೊಂಡು ಬಂದಿರೋದು. ಹಾಗಾಗಿ ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂದರೆ ಅವರೇ ಕಾರಣ ಅಂತ ತಪ್ಪಾಗಲ್ಲ ಹೇಳಿದರೆ. ಬನ್ನಿ ಎಲ್ಲರೂ, ಬನ್ನಿ ಎಲ್ಲರೂ, ನಂಬಿ, ನಂಬಬೇಕಷ್ಟೆ. ನಂಬಿದ್ರೆ ಮಾತ್ರ, ನಂಬದೇ ಇಲ್ಲದೆ ಉಡಾಫೆ ಮಾಡ್ಕೊಂಡು ಏನು ಮಾಡ್ತಾರೆ, ಯಾವುದೇ ಒಂದು ದುಡ್ಡು ಖರ್ಚಿಲ್ಲ, ಯಾವುದೇ ಒಂದು ಅಬ್ಬರ ಇಲ್ಲ, ಯಾವುದೇ ರೀತಿ ಮೋಸ ಮಾಡಲ್ಲ, ಚೀಟ್ ಮಾಡಲ್ಲ. ಅವ್ರು ಹೇಳಿದ್ದನ್ನು ಭಕ್ತಿಯಿಂದ ನಡ್ಕೊಂಡ್ರೆ ಸಾಕು, ಖಂಡಿತ ನೆರವೇರುತ್ತೆ. ಇದು ನನ್ನ ಅನುಭವ, ನನಗಾಗಿದೆ, ನನ್ನಿಂದ 4 ಜನಕ್ಕಾಗಿದೆ. ನಮ್ಮ ಕಡೆಯವರೆಲ್ಲರೂ ಕರ್ಕೊಂಡು ಬಂದಿದ್ದೀನಿ, ಎಲ್ರಿಗೂ ತೋರಿಸ್ತಾ ಇದ್ದೀನಿ. ಇವಾಗೂ ಕೇಳ್ತಾರೆ ಎಲ್ಲರೂ, ಇವಾಗ ಈ ದೇವಸ್ಥಾನ ಆದಾಗಿನಿಂದ ಎಲ್ರಿಗೂ ಅಡ್ರೆಸ್ ಕೊಟ್ಟಿದ್ದೀನಿ, ನಂಬರ್ ಕೊಡ್ತೀವಿ, ಬನ್ನಿ ಕೇಳ್ಕೊಳ್ಳಿ, ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ, ಎಲ್ರಿಗೂ ಒಳ್ಳೆಯದಾಗತ್ತೆ, ನಮ್ಗೆ ಒಳ್ಳೆಯದಾಗಿದೆ, ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಿದೆ. ಇದಕ್ಕಿಂತ ಹೆಚ್ಚಿಗಿನ್ನೇನು ಹೇಳಿ, ನಿಮಗೂ ಒಳ್ಳೆಯದಾಗತ್ತೆ, ನೀವು ಬನ್ನಿ ಖಂಡಿತ. ನನ್ನ ಹೆಸರು ಸರಳ ಅಂತ. ಇಲ್ಲಿ ಈ ಊರು ಸೊಸೆ ರಾಜರಾಜೇಶ್ವರ ದೇವಸ್ಥಾನ ಇಲ್ಲಿ ಆಗಿರೋದೆ, ಜಡೆನಳ್ಳಿ ಹತ್ರ ಆಗಿದೆ. ತುಂಬ ಒಳ್ಳೆ, ನಮ್ಮ ಅಣ್ಣನ ಮಕ್ಕಳೆಲ್ಲ ತುಂಬ ಒಳ್ಳೆಯದಾಗ್ತಾ ಇದೆ, ಬನ್ನಿ ಅತ್ತೆ, ಬನ್ನಿ ಅತ್ತೆ ಅಂತ ಕರೀತಾ ಇದ್ರು. ಅದಕ್ಕೋಸ್ಕರ ಬಂದು ಒಂದ್ಸರಿ ಫಸ್ಟು ಏನೋ ಅಂದ್ಕೊಂಡು ದೇವ್ರದ್ದು ಆರತಿ ಮಾಡಿದೆ. ನಂಗೆ ಮನಸ್ಸಲ್ಲಿ ಅನಿಸ್ತು ಹೋಗಲೇಬೇಕು ಅಂತ. ಇವತ್ತು ಪೌರ್ಣಮಿ ದಿವಸ ಬಂದು ಮತ್ತೆ ಆರತಿ ಮಾಡಿದ್ದೀನಿ, ನಂಗೆ ಒಳ್ಳೇದಾಗುತ್ತೆ ಅಂತ ಮನಸ್ಸಲ್ಲಿ ಅನಿಸುತ್ತೆ. ಆವಾಗ ಒಂಥರ ಅಷ್ಟು ಒಂಥರ ಇಷ್ಟ ಆಯಿತು, ಏನೋ ದೇವಿ ನೋಡಿದ ತಕ್ಷಣವೇ ನಂಗೆ ನಿಜವಾಗೂ ಎಲ್ಲ ಒಳ್ಳೇದಾಗುತ್ತೆ ಅಂತ. ತಿರ್ಗಾ ಹೋದಾದ್ಮೇಲೂ ಏನೋ ಒಂಥರ ಒಳ್ಳೇದಾಯಿತು ನನಗಾಗಲೇ, ಇವಾಗಲೇ ಹೇಳಬಾರ್ದು ಅಂತ. ಇದಾಗಲೇ 2ನೇ ಸರಿ ಒಳ್ಳೇದಾಗ್ತಾ ಇದೆ. ನಮ್ಮ ಯಜಮಾನರು ನಾವು ಎಲ್ಲ ಬಂದಿದ್ದೀವಿ. ಜನ